ಹುಟ್ಟಿನ ಮೆಟ್ಟು ಸಾವಿನ ಗುಟ್ಟು ಯಾರಿಗೂ ಗೊತ್ತಿಲ್ಲ ಅಂತ ಕಡತ ಭಗವಂತ ಎಲ್ಲೋ ಒಂಥರ ನಿರ್ವಾದ ಎಲ್ಲಿ ನೆರವಾದ ನಮ್ಮ ತಂದೆಯ ಬದುಕಿಗೆ ಯಾರು ಬಂದ್ರು ಆ ಹಸುವಿಗೆ ಯಾರನ್ನ ಹಾಕಿದ್ರು ಅವರೆಲ್ಲರೂ ಸಹ ದೇವರ ಸ್ವರೂಪವಾಗಿ ಬಂದು ಬಣ್ಣದ ಬದುಕನ್ನ ರೂಢಿಸ್ಕೊಟ್ರು ವಯಸ್ಸು ಬೆಳೆದಿದೆ ಅಷ್ಟೇ ನಾವು ಬೆಳೆದಿಲ್ಲ ನನ್ನ ಬಣ್ಣದ ಬದುಕು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಅಂದ್ರೆ ಮಹಾಗಣಪತಿಯೇ ನಮಃ ಗುರುಭ್ಯೋ ನಮಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತಂ ಅಜಾಢ್ಯಂ ವಾಕ್ಪಟ ತುಂಚ ಹನುಮಸ್ಮರಣಾದವೇ ಯಾವಾಗ್ಲೂ ಅಷ್ಟೇ ಮೂರು ಜನ ಪ್ರತ್ಯಕ್ಷ ದೇವರು ಅಂತ ಹಿರಿಯರು ಹೇಳ್ತಾರೆ ನನ್ನ ಅನುಭವಕ್ಕೂ ಬಂದಿದ್ದೆವುದು ಮೂರು ಜನ ಪ್ರತ್ಯಕ್ಷ ದೇವರು ಯಾರು ಒಂದು ಜನ್ಮ ಕೊಟ್ಟ ತಾಯಿ ಮತ್ತು ನಮಗೆ ಯಾರು ಕೆಲಸ ಕೊಟ್ಟು ಅನ್ನಕ್ಕೆ ದಾರಿ ಮಾಡಿಕೊಡ್ತಾರಲ್ಲ ಅವರು ಸಹ ದೈವ ದೈವ ಸ್ವರೂಪರು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜ್ಞಾನ ನಮಗೆ ಜ್ಞಾನ ತಿಳಿವಳಿಕೆ ಮತ್ತು ನೀತಿ ನಿಯಮ ಶಿಸ್ತುವನ್ನು ಕಲಿಸ್ತಾರಲ್ಲ ಗುರು ಗುರು ಅವರು ಸಹ ಗುರು ಅವರು ದೇವರೇ ದೇವರೇ ಅದಕ್ಕೆ ಗುರುಭ್ಯೋನ್ನಮಃ ಅಂತಂದರೆ ಎಲ್ಲ ನಮ್ಮ ಈ ಮೂರು ದೇವತೆಗಳಿದಾರಲ್ಲ ನಾನು ಬೆಳಗ್ಗೆ ಅವತ್ತು ನಮಸ್ಕಾರ ಮಾಡೋದು ಫಸ್ಟ್ ಬದಲು ತಂದೆ ತಾಯಿ ಮತ್ತು ಗುರುಗಳು ಅನ್ನದಾತರು ಮನುಷ್ಯನ ಜೀವನ ಪ್ರಾರಂಭ ಆಗದೆ ಅಂತಾನೆ ತಾಯಿಯಿಂದ ಪ್ರಾರಂಭ ಆಗುತ್ತೆ ಆಮೇಲೆ ನಂತರ ಗುರು ಶಿಕ್ಷಣ ಗುರು ಶಿಕ್ಷಣ ಆದಮೇಲೆ ನಮಗೆ ಉದ್ಯೋಗಕ್ಕೆ ಒಂದು ದಾರಿ ಕೊಡ್ತಾರಲ್ಲ ಅನ್ನದಾತರು ಅವರು ಹಾಗೆ ಅಲ್ವೇ ಅವರೇ ಮೂರು ಜನ ಪ್ರತ್ಯಕ್ಷ ದೇವರು ಮತ್ತು ಮನುಷ್ಯನ ಹುಟ್ಟು ಸಾವು ಅನ್ನೇ ಹೇಳ್ತಾರಲ್ಲ ಹುಟ್ಟಿನ ಮೆಟ್ಟು ಸಾವಿನ ಗೊಟ್ಟು ಯಾರಿಗೂ ಗೊತ್ತಿಲ್ಲ ಅಂತ ಕಾಣತ್ತೆ ಯಾರಿಗೂ ಗೊತ್ತಿಲ್ಲ ಅದು ಅದು ಮನುಷ್ಯ ಭಗವಂತ ಅವ್ರ ಹಡೆಯಲ್ ಬರೆದು ಬಿಟ್ಟಿರ್ತಾನೆ ಇವನು ರಾಜ ಆಗ್ತಾನೋ ಅಥವಾ ರಾಕ್ಷಸ ಆಗ್ತಾನೋ ಅಥವಾ ಏನು ಅಥವಾ ಬೀದಿ ಬಿಕಾರಿ ಆಗ್ತವಂತೆ ಎಲ್ಲ ನಮ್ಮ ಲಲಾಟದಲ್ಲಿ ಬರೆದು ಬಿಟ್ಟಿರ್ತಾನೆ ಭಗವಂತ ಅದೇ ರೀತಿ ಆ ಭಗವಂತನ ಲ ಲಲಾಟ ಲಿಖಿತ ಏನಿದೆ ಅದನ್ನು ಮಾತ್ರ ಯಾರೂ ಇಲ್ಲ ಆದರೂ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಅನಶ್ಚ ಅನಶ್ಚಿತ್ಯ ಅಂತೋ ಮಾೇ ಜನ ಪರಿಪಾಸ್ತಿ ದೇಶಾಂ ನಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ ಮಹಾಮ ಅಂದರೆ ನೀನು ಎಷ್ಟೇ ಕಷ್ಟದಲ್ಲಿರು ಮನುಷ್ಯ ಹುಟ್ಟಿದ ಮೇಲೆ ಒಂದು ಸರಿ ಕಷ್ಟದಲ್ಲಿದ್ದಾಗ ನನ್ನ ನೆನೆಸ್ಕೋ ನಾನು ಬಂದು ನಿನ್ನ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ನಾವೇ ನಾವೇ ಉದಾಹರಣೆ ನಾವಷ್ಟೇ ಅಲ್ಲ ಎಲ್ಲರೂ ಅಷ್ಟೇ ಇವತ್ತೆಲ್ಲ ಚೆನ್ನಾಗಿರೋರೆಲ್ಲ ಆ ಭಗವಂತನ ಕೃಪೆಯಿಂದಲೇ ತಾನೆ ಎಲ್ಲ ಚೆನ್ನಾಗಿರೋದು ಸಾಧ್ಯ ಅಂದರೆ ಆ ಭಗವಂತ ನಮ್ಮ ಬಡತನಕ್ಕೆ ಎಲ್ಲೋ ಒಂಥರ ನಿರ್ವಾದ ಎಲ್ಲಿ ನಿರ್ವಾದ ಹೇಗೆ ನಿರ್ವಾದ ಅದಕ್ಕೆ ಹೇಳ್ತಾರೆ ಕೆಲವರು ದೇವರು ಅವನಿಗೆ ಆಕಾರ ಇಲ್ಲ ಸ್ಪರ್ಶ ಇಲ್ಲ ಅಂದರೆ ನಾವು ಯಾವ ರೀತಿಯ ದೇವರನ್ನು ನಾವು ಭಾವಿಸ್ತೀವೋ ಹಾಗೆ ಅದಕ್ಕೋಸ್ಕರ ದೈವಂ ಮಾನಸ ರೂಪೇಣ ಅಂತ ಹೇಳ್ತಾರೆ ಭಗವಂತ ಹೇಳ್ತಾನೆ ನಾನು ಬರೆದೇ ಹೋದರು ಯಾವುದೋ ಒಂದು ಮುಖಾಂತರವಾಗಿ ನಿನಗೆ ಬರ್ತೀನಪ್ಪ ಅಂತ ದೈವಂ ಮಾನ ಸ್ವರೂಪೇಣ ಅಂತ ಹಾಗಾಗಿ ನಮ್ಮ ಬದುಕಿಗೆ ಯಾರು ಬಂದರು ನಮ್ಮ ತಂದೆಯ ಬದುಕಿಗೆ ಯಾರು ಬಂದರು ಆ ಹಸುವಿಗೆ ಯಾರನ್ನು ಹಾಕಿದ್ರು ಯಾರು ಹಾಕಿದ್ರು ರಂಗಭೂಮಿ ಮಾಲೀಕರು ರಂಗಭೂಮಿ ಮಾಲೀಕರು ಗುಬ್ಬಿ ಬೆರಣ್ಣವರು ಕೆ ಹಿರಣ್ಯನವರು ಅಂದರೆ ಮಾಸ್ಟರ್ ಹಿರಣ್ಣ್ಯವ್ರ ತಂದೆ ಆಮೇಲೆ ಮಾಸ್ಟರ್ ಹಿರಣ್ಯನವರು ಯೋಗಾನರ್ಸಮೂರ್ತಿಗಳು ಶ್ರೀಕಂಠಮೂರ್ತಿಗಳು ಮತ್ತು ಮಹಾದೇವ ಸ್ವಾಮಿಗಳು ಒಬ್ಬರೇ ಇಬ್ಬರೇ ಅವರೆಲ್ಲರೂ ಸಹ ನಮಗೆ ದೈವ ಸ್ವರೂಪ ಅಂದರೆ ದೈವಮಾನ ಸ್ವರೂಪ ದೇವರ ಸ್ವರೂಪವಾಗಿ ಬಂದು ನಮಗೆ ಕರ್ಕೊಂಡು ಹೋಗಿ ಒಂದು ಬಣ್ಣದ ಬದುಕನ್ನು ಅಂದರೆ ರೂಢಿಸ್ಕೊಟ್ರು ಮತ್ತು ಜೊತೆಗೆ ಊಟ ಹಾಕಿದ್ರು ಇನ್ನೊಂದು ಸಂತೋಷ ಅಂದರೆ ಸಾಮಾನ್ಯವಾಗಿ ನಾಟಕ ಕಮ್ಮಿಗೋದ್ರೆ ಕೆಟ್ಟು ಹೋಗ್ತಾರೆ ಹಾಳಾಗೋಗ್ತಾರೆ ಅಂತ ಇತ್ತು ಏನೂ ಇಲ್ಲ ಅಲ್ಲಿ ಎಲ್ಲವೂ ಇರುತ್ತೆ ಸಾಮಾನ್ಯ ಹೊರಗಿನ ಪ್ರಪಂಚದಲ್ಲಿ ಹೇಗೆ ಒಳ್ಳೆಯದು ಇರುತ್ತೋ ಅಲ್ಲೂ ಸಹಿತ ನ ರಂಗಭೂಮಿಲಿ ಒಳ್ಳೆಯದು ಇರುತ್ತೆ ರಂಗಭೂಮಿಲಿ ನಮಗೆ ಒಂದು ಒಳ್ಳೆಯ ಶಿಸ್ತಿತ್ತು ಸಂಗೀತ ಸಾಹಿತ್ಯ ನೃತ್ಯ ಕಲೆ ಏನಿರಬೇಕೋ ಎಲ್ಲ ಇತ್ತು ಆಗಿನ ಕಾಲದಲ್ಲಿ ನಾವು ಕಲ್ತಿದ್ದಷ್ಟೇ ಗುಬ್ಬೀರನ್ನವರು ಅಕ್ಷರ ಅಭ್ಯಾಸ ಮಾಡಿಸಿದ್ರು ನೋಡಿ ನಮ್ಮ ನಮ್ಮ ತಂದೆಗೆ ನಮ್ಮ ತಂದೆ ನಮ್ಮ ಕಂಬಿಗೆ ಸೇರಿಸಿದ ಮೇಲೆ ಗುಬ್ಬೀರಣ್ಣವ್ರು ನಮಗೆ ಬರೀ ಹೊಟ್ಟೆ ತುಂಬಿಸ್ಲಿಲ್ಲ ತಲೆನೋವು ತುಂಬಿಸಿದ್ರು ಅಕ್ಷರಾಭ್ಯಾಸ ಮಾಡಿಸಿದ್ರು ಒಂದು ಶಿಸ್ತು ಮನುಷ್ಯ ಹೇಗೋ ಬದುಕಿದ್ರೆ ತಪ್ಪು ಅಲ್ಲ ಹೀಗೆ ಬದುಕಬೇಕು ಅಂತ ಅವರು ಹೇಳ್ಕೊಟ್ರು ಅಂದರೆ ಯಾರು ಅವರೆಲ್ಲ ದೇವರುಗಳಲ್ವೇ ದೇವ್ರುಗಳಲ್ವೇ ಆಮೇಲೆ ನನಗೆ ಇನ್ನೂ ಒಂದು ಆಶ್ಚರ್ಯ ಯಾಕೆಂದರೆ ನನ್ನ ಬದುಕು ಬಣ್ಣ ಹಚ್ಚಿ ನಾನು ಎಪ್ಪತ್ತೈದು ವರ್ಷ ಆಯಿತು ನನ್ನ ಬಣ್ಣದ ಬದುಕು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಅಂದರೆ ಕೆ ಹಿರಣ್ಯನವರು ಅವರ ಕಂಪ್ನಿಲಿ ಬಸವೇಶ್ವರ ನಾಟಕ ಮಾಡಿದ್ರು ಅದರಲ್ಲಿ ಬಿಜ್ಜಳನ ಮಗನ ಪಾತ್ರ ಬಸವೇಶ್ವರವರು ನನಗೆ ಪಾಠ ಹೇಳ್ಕೊಡ್ತಾರೆ ಯಾವುದು ನೋಡಿ ಆ ಪ ಹೇಳ್ತೀನಿ ಅಷ್ಟು ಆ ವಚನ ಹೇಳ್ತೀನಿ ಆ ವಚನ ಹೇಳಿದ್ಮೇಲೆ ಅದರಂತೆ ಹೇಗೆ ಹೇಗೆ ನಡೆದೇ ಬದುಕು ಅಂತ ನಾನು ಹೇಳ್ತೀನಿ ಕಳಬೇಡ ಕೊಲ ಬೇಡ ಹುಸಿಗೆ ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಆ ತನ್ನ ಬಣ್ಣಿಸಬೇಡ ಇದಿರು ಕಳೆಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದ ನಮ್ಮ ಕೂಡಲ ಸಂಗಮ ನೊಲೆಯುವ ಪರಿ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇ ನೋಡಿ ಆಗಿನ ಕಾಲದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಶರಣರು ನಮ್ಮ ಇವತ್ತು ನಮ್ಮ ಕರ್ನಾಟಕಕ್ಕೆ ಮೂಲ ಸಾಹಿತ್ಯ ಯಾವುದು ಶರಣರು ದಾಸರು ಮತ್ತು ವಚನಕಾರರು ಇವರೆಲ್ಲ ಸಾಹಿತ್ಯಗಳೇ ಇವತ್ತೆಲ್ಲ ನಮ್ಮಲ್ಲಿ ಓಡಾಡ್ತಿರೋದು ಅದರಲ್ಲಿ ಎಷ್ಟೆಷ್ಟು ತತ್ವಗಳಿದೆ ಅಂದರೆ ನಾನು ಈಗ ನನ್ನ ಮೊದಲನೇ ಒಂದು ಸಂಭಾಷಣೆ ಕಂದ ಇದರಿಂದ ಪ್ರಾರಂಭ ಆಯಿತು ಕಳೆಬೇಡ ಕೊಲೆ ಬೇಡ ಎಂಥ ಮೊದಲೇ ನೋಡಿ ಅಲ್ಲೇ ನಮಗೆ ಪಾಠ ಅಲ್ಲೇ ಇದೆ ನನಗೆ ಪಾಠ ಕಲ್ತಿದ್ದಲ್ಲೇ ಕಳೆಬೇಡ ಕೊಲೆ ಬೇಡ ಗೊತ್ತಿದ್ದಿಲ್ಲ ಸಾಹಿತ್ಯ ಅದು ಹಾಗಾಗಿ ನಾನು ನಿಜವಾಗ್ಲೂ ಅದರಿಂದ ಎಷ್ಟು ಅರ್ಥ ಮಾಡ್ಕೊಂಡು ಬಿದ್ದೆ ನಮಗೆ ದೇವರು ಎಲ್ಲಿದ್ದಾರೆ ಅಂದರೆ ಅಲ್ಲೇ ಇದ್ದಾರೆ ಅಲ್ಲೇ ಇದ್ದಾರೆ ನಾವು ತಿಳ್ಕೊಬೋದು ನಮ್ಮ ಆತ್ಮ ಶುದ್ಧಿಯಾಗಿರಬೇಕು ಯಾವತ್ತಷ್ಟೇ ತನ್ನ ಬಣ್ಣಿಸಬೇಡ ನ ಯಾವತ್ತಷ್ಟೇ ಕಳೆಬೇಡ ಕೊಲೆ ಬೇಡ ಅಂದಮೇಲೆ ನೀವು ಹೇಳ್ಬೋದು ನೀವೇನ್ರಿ ಉಮೇಶ್ ಅವರೇ ಎಲ್ಲೂ ಕಳಿತನ ಮಾಡಿಲ್ವಾ ಕಳೆತನ ಮಾಡಿದ್ದೀನಿ ಏನೋ ಮನೆಯಲ್ಲಿ ಸ್ವಲ್ಪ ಮಿಠಾಯಿ ಗಿಟಾಯಿ ಗಿಟಾಯಿ ಏನೋ ಕದ್ದಿರ್ಬೋದು ಇನ್ನೂ ಜೋಸ್ ಜಾಸ್ತಿ ದುಡ್ಡು ಇನ್ನೂ ಏನು ಜಾಸ್ತಿ ದುಡ್ಡು ಗಿಟ್ಟು ಕದ್ದಿಲ್ವಾ ಇಲ್ಲ 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 ನನ್ನ ಅಭಿಮಾನಿ ಅನ್ನದಾತರು ಇವತ್ತು ಏಳುವರೆ ಕೋಟಿ ಜನಸಂಖ್ಯೆ ಏನಿದೆ ಇವತ್ತೆಲ್ಲಿ ಹೋದರೂ ನಿಮ್ಮ ನಮ್ಮ ಉಮೇಶ ನಮ್ಮ ಉಮೇಶ ಅಂತ ಪ್ರೀತಿಸ್ತಾರೆ ಅವರ ಪ್ರೀತಿಯನ್ನು ನಾನು ಕದ್ದಿದ್ದೀನಿ ನಾನು ಹುಸಿಯ ನುಡಿಬೇಡ ಸುಳ್ಳು ಹೇಳಿಲ್ವಾ ನೀವು ಸುಳ್ಳು ಹೇಳಿದ್ದೀನಿ ಸ್ವಾಮಿ ಆದರೆ ಬದುಕೋಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಹೇಳಿದೀನಿ ಅಕ್ಷ್ಮೇನಾ ಮತ್ತೊಬ್ಬರನ್ನ ಹಾಳು ಮಾಡೋಕ್ಕೆ ನಾನು ಸುಳ್ಳು ಹೇಳಿಲ್ಲ ನಾನು ನನ್ನ ಮನೆ ನಾನು ಯಾವತ್ತಷ್ಟೇ ನಾನು ಹಾರ್ಮೋನಿಯಂ ನುಡಿಸ್ತೀನಿ ನಾನು ಹಾರ್ಮೋನಿ ನುಡಿಸ್ತಿದ್ದಾಗ ಎಷ್ಟು ಚೆನ್ನಾಗಿ ನುಡಿಸ್ತಾನೆ ಅವನು ಎಷ್ಟು ಚೆನ್ನಾಗಿ ನೋಡಿಸ್ತಾನೆ ಅಂತನವರು ಮೇಲೆ ನಾನು ನಾನು ಬೋರ್ಡ್ ಬರಿತಿದ್ದೆ ಅದು ನೋಡಿ ಇಷ್ಟು ಚೆನ್ನಾಗಿ ಬರಿತಾನೆ ಅವನು ಅಂತ ಪಾತ್ರ ಮಾಡ್ತಿದ್ದೆ ಏ ಇಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾನೆ ಮತ್ತೆ ಬ ನನ್ನ ಬರಹ ಇತ್ತು ಬರಹಗಾರ ಆಗಿದ್ದೆ ಅದು ಮಾಡ್ತಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತ ಅದು ಯಾವುದನ್ನು ನನಗೆ ತಲೆಗೆ ಹಚ್ಕೊಂಡ್ಲೇ ಇಲ್ಲ ನಾನು ಯಾರು ಏನು ಕಾಯಕ ಕೊಡ್ತಾರೆ ಅಷ್ಟು ಮಾಡ್ತೀನಿ ಮನ ಹೋಗಳು ನಾನು ನಾನು ಇಷ್ಟೆಲ್ಲ ಮಾಡ್ತೀನಿ ನಾನು ಇಷ್ಟು ಯಾವತ್ತಷ್ಟು ನಾನು ಅನ್ನೋದು ನನಗೆ ಬಂದೇ ಇಲ್ಲ ನನಗೆ ಇದುವರೆಗೂ ನಾನು ಯಾಕೆಂದರೆ ನಾನು ಅಂತ ಯಾವತ್ತು ಬರುತ್ತೋ ಆ ನೆಕ್ಸ್ಟ್ ಅಲ್ಲೇ ನಾವು ಹರಿಶ್ಚಂದ್ರ ನಾವು ಭಗವಂತ ನನಗೆ ನಾನು ಅನ್ನೋದು ಕೊಡಲಿಲ್ಲ ನಾನು ಹೌದಾ ಹೌದಾ ನಾನು ಇವತ್ತೆಷ್ಟೋ ಸಿನಿಮಾಗಳಲ್ಲಿ ಪಾತ್ರ ಮಾಡ್ತೀನಿ ನಾನು ಪ್ರಾರಂಭದಲ್ಲಿ ನಾನು ನಾಟಕ ಕಂಪ್ನಿಯಲ್ಲಿ ರಾಜ್ಕುಮಾರನ ಪಾತ್ರಗಳೇನು ಮಾಡ್ತಿದ್ದೆ ಎಲ್ಲ ಕಂಪ್ನಿಯೂ ಅಷ್ಟೇ ಸ್ವಲ್ಪ ಆದಮೇಲೆ ನಾವು ಸ್ವಲ್ಪ ಸುಮಾರು ಅಂದರೆ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ವರ್ಷಕ್ಕೆ ಬಂದಾಗ ನಾವು ಮಹದೇವ ಸ್ವಾಮಿಗಳ ಕಂಪ್ನಿಲಿ ಗುಬ್ಬಿ ಕಂಪ್ನಿ ಬಿಟ್ಟು ಅಲ್ಲಿ ಸೇರಿಕೊಂಡ್ವಿ ನಾವು ಗುಬ್ಬಿ ಕಂಪ್ನಿ ಸೇರಿದ್ವಿ ಅಲ್ಲಿ ಅಂದರೆ ಇದಕ್ಕೆ ಮೊದಲು ನಾನು ಹೇಳಬೇಕು ಯಾಕೆ ಅಂತಂದರೆ ನಾವು ಯಾವತ್ತೂ ಅಷ್ಟೇ ನಮಗೆ ಹಳೆಯದೇ ಯಾವ್ದು ಯಾವುದೇ ಇದ್ರೂ ಆ ನೆನಪುಗಳು ನಮಗೆ ಯಾವುದು ಒಳ್ಳೇದಾಗಿದೆ ಅದನ್ನೆಲ್ಲ ಮರಿಬಾರ್ದು ಗುಬ್ಬಿ ಕಂಪ್ನಿಯಲ್ಲಿ ಪ್ರಹ್ಲಾದನ್ ಪಾತ್ರ ಮಾಡ್ತಿದ್ದೆ ನಾನು ಸಾವಿರದ ಒಂಬೈನೂರ ಐವತ್ತೈದನೇಸಲ್ಲಿ ಅದು ಭರ್ಜರಿಯಾಗಿದೆ ಗುಬ್ಬಿ ಬೆಂಗಳೂರಲ್ಲಿ ದಿವಸ ಭಾಳ ಚೆನ್ನಾಗಿ ನಡೀತಿತ್ತು ಏನು ಅದರಲ್ಲಿ ಪ್ರಹ್ಲಾದನ್ ಪಾತ್ರ ಮಾಡ್ತಿದ್ದೆ ನನ್ನ ಒಳ್ಳೆಯ ಹೆಸರು ಆವಾಗ ಅನೇಕ ಆ ನಾಟಕಗಳಿಗೆ ಅಂದರೆ ಬೆಂಗಳೂರಿನಲ್ಲಿ ನಾಟಕ ಅಂತಂದರೆ ಪೌರಾಣಿಕ ನಾಟಕ ಅಂದರೆ ರಾಯಚೂರು ಬೆಳಗಾಮು ಆ ಕಡೆಯಿಂದ ಉತ್ತರ ಕರ್ನಾಟಕದಿಂದೆಲ್ಲ ಬರೋರು ಇಬಿಡಿ ನಾಟಕ ಇವಾಗ ಅವಾಯ ಊರಗಳೆಲ್ಲ ಇದೆ ಅಲ್ಲಿ ಬಂದು ನಾಟಕ ನೋಡೋರು ನೋಡಿದವರೆಲ್ಲ ನನ್ನ ಪ್ರಹ್ಲಾದನ ಪಾತ್ರಕ್ಕೆ ಏನಾರೊಂದು ಬಹುಮಾನ ಕೊಟ್ಟೋಗೋರು ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಇನ್ನೂ ನೆನಪಿರೋದಂದರೆ ಕನ್ನಡದ ಒಂದು ಆಸ್ತಿ ಮಾಸ್ತಿ ವೆಂಕಟೇಶ್ ಹೆಂಗಾರರು ಆ ಮಾಸ್ತಿ ವೆಂಕಟೇಶ್ ಹೆಂಗಾರರು ನನ್ನ ಪ್ರಹ್ಲಾದನ ಪಾತ್ರಕ್ಕೆ ಹತ್ತು ರೂಪಾಯಿ ಬಹುಮಾನ ಕೊಟ್ಟರು ನೋಡಿ ಹತ್ತು ರೂಪಾಯಿ ಬಹುಮಾನ ಆಗಿನ ಕಾಲದಲ್ಲಿ ನಾವು ತಿಂಗಳೆಲ್ಲ ದುಡಿದ್ರು ಹತ್ತು ರೂಪಾಯಿ ಸಂಬಳ ಅವರು ನನ್ನ ಪಾತ್ರ ನೋಡಿ ಅಂದರೆ ದುಡ್ಡಿನ ಮೊದಲಲ್ಲ ಅದರ ಹಿಂದೆ ಅವರ ಒಂದು ಪ್ರೀತಿ ಇದೆಯಲ್ಲ ಪ್ರೀತಿಯ ಆಶೀರ್ವಾದ ಇದೆಯಲ್ಲ ಹತ್ತು ರೂಪಾಯಿ ಬಹುಮಾನ ಕೊಟ್ಟರು ನನಗೆ ಇವತ್ತು ಅದ ಅದನ್ನುಗಳನ್ನು ಮರಿಬಾರ್ದು ನಾನು ಯಾವತ್ತೂ ಅಷ್ಟೇ ನಾನು ಒಳ್ಳೆಯದನ್ನು ನೆನಪಿಟ್ಕೊತೀನಿ ಮತ್ತು ನನಗೆ ಎಷ್ಟೆಷ್ಟೋ ಒಂದು ಪ್ರಶಸ್ತಿಗಳು ಬಂದಿದೆ ಆ ಪ್ರಶಸ್ತಿಗಳಂತೂ ರಾ ಒಂದು ಯಾವುದು ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಕುಮಾರವ್ರ ಪ್ರಶಸ್ತಿ ಮತ್ತು ಅದೆಲ್ಲ ಭಾಳ ಸಂತೋಷ ನನಗೆ ಆಮೇಲೆ ರಾಜ್ಯ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ ಎಲ್ಲ ಬಂದಿದೆ ಅದರಲ್ಲಿ ಕೆಲವರು ನನಗೆ ಬೇಕಾದಷ್ಟು ಟೈಟ್ಲ್ ಕೊಟ್ಬಿಟ್ಟಿದ್ದಾರೆ ಏನೇನೋ ಒಂದು ಹಾಸ್ಯ ಚಕ್ರವರ್ತಿ ಮತ್ತು ಏನು ಏನನ್ನೋ ಕೊಟ್ಟಿದ್ದಾರೆ ಆದರೆ ಯಾವುದು ಹೆಸರು ಯಾವುದು ಟೈಟ್ಲ್ಗಳನ್ನು ನನ್ನ ಹೆಸರು ಮುಂದೆ ಹಾಕ್ಕೊಳ್ಳಲ್ಲ ಗುಬ್ಬೇವರನ್ನವರು ಕೊಟ್ಟ ಟೈಟ್ಲನ್ನ ನನ್ನ ಕೊಟ್ಟರು ಒಂದು ಅದೇ ಗುಬ್ಬರನ್ನವ್ರ ಮಗನ ಮಗನ ಕೂತಿದ್ರು ಅವ್ರ ಜೊತೆಯಲ್ಲಿಬೇಕಾರೆ ಯಾರು ಅಲ್ಲಿ ಸಂಘ ಸಂಸ್ಥೆಗಳು ನಮಗೆ ಟೈಟ್ಲ್ ಕೊಟ್ಟರು ನಾನು ಅದನ್ನು ಉಪಯೋಗಿಸಲ್ಲ ಯಾಕೆಂದರೆ ಅದು ಅವರಿಗೆ ಆ ಹಿರಿಯರು ಸೀಮಿತ ಹಾಸ್ಯ ಚಕ್ರವರ್ತಿ ಅಂದರೆ ನರಸಿಂಹರಾಜ್ಗಳಿಗೆ ಸೀಮಿತ ಗುಬ್ಬರನ್ನ ನೋಡ್ದು ಒಂದು ಅವರ ಟೈಟಲ್ ಅಂತ ಮಂದರೆ ಅದು ಅವರಿಗೆ ಸೀಮಿತ ನಾವು ಅದಕ್ಕೆ ಹೌದು ಅರ್ಹರ್ಹರಲ್ಲ ನಾನು ಅರ್ಹರಲ್ಲ ಯಾಕೆಂದರೆ ನಾವಿನ್ನೂ ಬೆಳಿಬೇಕು ನಾವೇನು ಏನಿಲ್ಲ ಏನು ರೀ ಎಪ್ಪತ್ತೈದು ವರ್ಷ ಆಯ್ದೀರಿ ನೀವು ಇನ್ನೂ ಬೆಳೆದಿದೆ ವಯಸ್ಸು ಬೆಳೆದಿದೆ ಅಷ್ಟೇ ನಾವು ಬೆಳೆದಿಲ್ಲ ಬೆಳೆದಿಲ್ಲ ನಾವು ನಾವಿನ್ನೂ ಸುಮ್ಮನೆ ಇನ್ನೂ ಹಿಚ್ ಈಚಿಕಾಯಿಗಳು ಬೆಳೀಬೇಕು ಈ ಥರ ನಮಗೆ ನೋಡಿ ಅವಾಗ ಈಗ ಮುಂದಿನ ಮುಂದಿನ ಸ್ವಲ್ಪ ಮುಂದಕ್ಕೆ ಹೋಯ್ತು ಅಂದರೆ ಕನ್ನಡ ಥಿಯೇಟರ್ಸ್ ಅಂತ ಹೇಳಿದ್ನಲ್ಲ ಅಲ್ಲಿ ಯೋಗ ನರಸಿಂಹೂರ್ತಿಗಳು ಮಹಾನ್ ಸಾಹಿತಿಗಳವರು ಮಹಾನ್ ಸಂಗೀತಗಾರರು ವಾದ್ಯಗಾರರು ಆಗಿನ ಕಾಲದಲ್ಲಿ ಕಾಲದಲ್ಲಿ ಎಲ್ಲರೂ ಸಹಿತ ಸಂಗೀತ ಸಹ ಅಂದರೆ ಒಂದು ಯಾವುದಾದ್ರು ಒಂದು ಕೆಲಸಕ್ಕೆ ಒಪ್ಪು ಆ ಸಂಪೂರ್ಣ ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡೋರು ಅರಗಿಸ್ಕೊಳ್ಳೋರು ಸ್ಮೃತಿಗಳು ಇವತ್ತು ರಂಗಭೂಮಿಯಲ್ಲಿ ಅವರ ಮರೆಯಲಾಗದ ಒಂದು ಇದು ನಾಟ್ಯ ಕಮ್ಮಿ ಒಂದು ರೂಪಾಯಿ ಸಂಬಳ ಕೊಡ್ತಾರೆ ಮಧ್ಯಾಹ್ನ ಆಗ್ತದೆ ಸಾಕಪ್ಪ ಆ ಭಗವಂತನ ದೃಷ್ಟಿನೇ ಬೇರೆ ಇದೆ ಇದು ಸಾಕಲ್ಲ ನಿನಗೇನು ಬೇಕು ಅಂತ ಕರ್ನಾಟಕ ಚಿತ್ರದಲ್ಲಿ ನಾನು ಊಟ ಮಾಡಿದ್ದೀನಿ ಕರ್ನಾಟಕದಲ್ಲೇ ನನ್ನ ಉಸಿರು ಕಾಫಿ ಕುಡಿಸ್ತೀನಿ ಅಂತ ಕರ್ಕೊಂಡು ಇದೇನು ಮೇಲೆ ಕರ್ಕೊಂಡು ಹೋಗ್ತಿದ್ರಲ್ಲ ಅಷ್ಟು ದೊಡ್ಡ ಸಂಸ್ಥೆ ನನಗೆ ಅವಕಾಶನೇ ಏನ್ ಸಾರ್ ಅಯ್ಯೋ ಪರಮಾತ್ಮ ಆ ಯಶಸ್ಸು ಸಿಗೋದಿಕ್ಕೆ ಕಾರಣ ನಾನ ದೇವರಾಗಿ ಬಂದು ಚಿತ್ರರಂಗನ ಪರಿಚಯ ಮಾಡಿಸ್ಕೊಂಡು ನಾನು ಹೀರೋ ಆಗ್ಬಿಡ್ತೀನಿ ನಾನು ಎಲ್ಲಿ ಹೀರೋ ಆದ್ರೆ ನಾನು